ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸೊ ನೋಡ್ರಿ ಇವತ್ತಿನ ಒಂದು ಉದ್ಯೋಗ ನಾವು ಏನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಸೊ ಈಗ ಪಿ ಸಿ ಪಿ ಐ ಕಳೆದ ಐದು ವರ್ಷಗಳಲ್ಲಿ ಎಷ್ಟು ರಿಕ್ರೂಟ್ಮೆಂಟ್ ಆಯಿತು ಅನ್ನೋದನ್ನು ಡಿಸ್ಕಸ್ ಮಾಡ್ತಿದ್ವಿ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಕ್ವಶನ್ ಆನ್ ಅಂದ್ರೆ ಎಚ್ ಡಿ ರೇವಣ್ಣ ಅವರು ಈ ರೋಸ್ಟರ್ ಬಿಂದು ಚೇಂಜ್ ಆಗಿದ್ರ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ ಅದಕ್ಕೆ ಗೃಹ ಮಂತ್ರಿಗಳು ಏನು ಆನ್ಸರ್ ಕೊಟ್ಟಿದಾರೋ ಅದನ್ನು ಕೂಡ ನಾವಿಲ್ಲಿ ಇಲ್ಲಿ ಡಿಸ್ಕಶನ್ ಅನ್ನು ಮಾಡ್ತಿದ್ವಿ ಸೊ ನೋಡ್ರಿ ಪ್ರಶ್ನೆ ಇರೋದೇನಂದ್ರೆ ರಾಜ್ಯದಲ್ಲಿ ಹೊಸ ರೋಸ್ಟರ್ ಪದ್ಧತಿ ಪ್ರಕಟವಾಗದ ಕಾರಣ ಎಲ್ಲಾ ಇಲಾಖೆಗಳಲ್ಲಿ ನೇಮಕಾತಿ ಸ್ಥಗಿತವಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಹಾಗಿದ್ದಲ್ಲಿ ಹೊಸ ರೋಸ್ಟರ್ ಪದ್ಧತಿಯನ್ನು ಯಾವ ಕಾಲಮಿತಿಯಲ್ಲಿ ಜಾರಿಗೆ ತರಲಾಗುವುದು ಇದಕ್ಕೆ ಉತ್ತರ ನೋಡ್ರಿ ಗೃಹಮಂತ್ರಿಗಳು ಏನು ಹೇಳಿದರೆ ಅಂದರೆ ದಿನಾಂಕ ಸಾವಿರದ ಇಪ್ಪತ್ತೆರಡರ ಅಧಿಸೂಚನೆ ಸಂಖ್ಯೆ ಕರ್ನಾಟಕ ಅನುಸೂಚಿ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳು ಶೈಕ್ಷಣಿಕ ಸಂಸ್ಥೆಗಳಲ್ಲಿನ ಸ್ಥಾನಗಳಲ್ಲಿ ಮತ್ತು ರಾಜ್ಯಾಧೀನ ಸೇವೆಗಳಲ್ಲಿನ ನೇಮಕಾತಿ ಅಥವಾ ಹುದ್ದೆಗಳಲ್ಲಿ ಮೀಸಲಾತಿ ಅಧ್ಯಾದೇಶ ಎರಡು ಸಾವಿರದ ಇಪ್ಪತ್ತೆರಡನ್ನು ಹೊರಡಿಸಿ ಅನುಸೂಚಿತ ಜಾತಿಗಳಿಗೆ ಮತ್ತು ಅನುಸೂಚಿತ ಪಂಗಡಗಳಿಗೆ ಅಂದರೆ ಶೆಡ್ಯೂಲ್ ಟ್ರೈಬ್ ಅಂಡ್ ಶೆಡ್ಯೂಲ್ ಕಾಸ್ಟ್ ಅಂತ ನಾವೇನು ಕರಿತೀವಲ್ಲ ವ್ಯಕ್ತಿಗಳಿಗಾಗಿ ರಾಜ್ಯಾಧೀನ ಸೇವೆಗಳಲ್ಲಿ ನೇಮಕಾತಿ ಅಥವಾ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮೀಸಲಾತಿಯನ್ನು ಶೇಕಡ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಅಷ್ಟು ಶೇಕಡಾ ಮೂರರಿಂದ ಏಳು ಪರ್ಸೆಂಟ್ ಅಷ್ಟು ಅನುಕ್ರಮವಾಗಿ ಹೆಚ್ಚಿಸಲಾಗಿದೆ ಅಂದ್ರೆ ನೋಡ್ರಿ ಎಸ್ಸಿದವರಿಗೆ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಎಸ್ಟಿದವರಿಗೆ ಮೂರರಿಂದ ಏಳು ಪರ್ಸೆಂಟ್ ಜಾಸ್ತಿ ಮಾಡಿದರೆ ಸದರಿ ಅಧ್ಯದೇಶದಲ್ಲಿ ಪರಿಷ್ಕರಿಸಿದ ಮೀಸಲಾತಿ ಪ್ರಮಾಣದ ಹಿನ್ನೆಲೆಯಲ್ಲಿ ದಿನಾಂಕ ಇಪ್ಪತ್ತು ಆರು ಹತ್ತೊಂಬತ್ತು ಸರ್ಕಾರದ ಆದೇಶದ ಸಂಖ್ಯೆ ನೇರ ನೇಮಕಾತಿ ಮಾಡಲು ನಿಗದಿಪಡಿಸಿದ ರೋಸ್ಟರ್ ಅನ್ನು ಪರಿಷ್ಕರಿಸಿ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡರಂದು ಹೊರಡಿಸಿರುವ ಸರ್ಕಾರಿ ಆದೇಶ ಸಂಖ್ಯೆಯಲ್ಲಿ ಮಾರ್ಪಡಿಸಿದ ರೋಸ್ಟರ್ ಅನ್ನು ಗೊತ್ತುಪಡಿಸಲಾಗಿದೆ ಅಂದ್ರೆ ಏನಿಗೆ ಇನ್ಕ್ರಿಮೆಂಟ್ ಮಾಡಿದ್ರಲ್ಲ ಅದರ ಪ್ರಕಾರ ರೋಸ್ಟರ್ ಅನ್ನು ಬಿಟ್ಟಿದ್ದಾರೆ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯಲ್ಲಿನ ನಲವತ್ತೈದು ಪೊಲೀಸ್ ಇನ್ಸ್ಪೆಕ್ಟರ್ ನೇಮಕಾತಿ ಪ್ರಕ್ರಿಯೆ ಪ್ರಸ್ತುತ ಯಾವ ಹಂತದಲ್ಲಿದೆ ಇದಕ್ಕೆ ನೋಡಿ ಸಚಿವರು ಏನು ಆನ್ಸರ್ ಕೊಟ್ಟಿದ್ದಾರೆ ಪಿಎಸ್ಐ ಸಿವಿಲ್ ಐನೂರ ಹುದ್ದೆಗಳ ನೇಮಕಾತಿಯಲ್ಲಿನ ಅಕ್ರಮದ ಸಂಬಂಧ ಸರ್ಕಾರದ ಆದೇಶದ ಸಂಖ್ಯೆ ಜೊತೆಗೆ ನೋಡಿ ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ ಮೂರು ಹತ್ತು ಎರಡ್ ಸಾವಿರದ ಮೂರರಂದು ನಡೆಸಲಾಗಿದ್ದ ಲಿಖಿತ ಪರೀಕ್ಷೆಯನ್ನು ರದ್ದುಗೊಳಿಸಿ ಹೊಸದಾಗಿ ಮರು ಲಿಖಿತ ಪರೀಕ್ಷೆಯನ್ನು ನಡೆಸಲು ಸರ್ಕಾರ ಆದೇಶಿಸಿರುತ್ತದೆ ಅಲ್ಲದೆ ಕೆಲವು ಅಭ್ಯರ್ಥಿಗಳು ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿಗಳನ್ನು ಸಲ್ಲಿಸಿದ್ದು ಆದೇಶವನ್ನು ನಿರೀಕ್ಷಿಸಲಾಗ್ತಿದೆ ಅಂದರೆ ಅದೇನು ರಿಸಲ್ಟ್ ಅಲ್ಲ ಅದರ ಮೇಲೆ ಅವರು ಡಿಪೆಂಡ್ ಆಗಿರುತ್ತಾರೆ ರಾಜ್ಯದಲ್ಲಿ ಹಾಲಿ ಇರುವ ಪೊಲೀಸ್ ಪೇದೆ ಮುಖ್ಯ ಪೇದೆ ಎಎಸ್ಐ ಇನ್ಸ್ಪೆಕ್ಟರ್ ಹಾಗೂ ಮಹಿಳಾ ಪೇದೆಗಳ ಸಂಖ್ಯೆ ಎಷ್ಟು ಪ್ರತ್ಯೇಕವಾಗಿ ಕೊಡ್ರಿ ಅಂತ ಹೇಳಿದ್ದಾರೆ ಸಿವಿಲ್ ಸಿಆರ್ ಡಿಆರ್ ಕೆಎಸ್ಆರ್ಪಿ ಎಸ್ಎಫ್ ಪ್ರತ್ಯೇಕವಾಗಿ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕಂತ ಹೇಳಿದರೆ ಅದಕ್ಕೆ ಅನುಬಂಧದಲ್ಲಿ ನಾನು ವಿವರಣೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಿತದೃಷ್ಟಿಯಿಂದ ಹಲವಾರು ವರ್ಷಗಳಿಂದ ಖಾಲಿ ಇರುವ ಪೊಲೀಸ್ ಪೇದೆ ಮುಖ್ಯಪೇದೆ ಎಎಸ್ಐ ಇನ್ಸ್ಪೆಕ್ಟರ್ ಹಾಗೂ ಮಹಿಳಾ ಪೇದೆಗಳ ಹುದ್ದೆಗಳನ್ನು ಯಾವ ಕಾಲಮಿತಿಯಲ್ಲೂ ಭರ್ತಿ ಮಾಡಲಾಗುವುದು ಸಂಪೂರ್ಣ ಮಾಹಿತಿಯನ್ನು ನೀಡುವುದು ಅದಕ್ಕೆ ನೋಡಿ ಸಚಿವರೇನು ಉತ್ತರ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳನ್ನು ಆಗಿಂದಾಗಲೇ ಸರ್ಕಾರದ ಅನುಮೋದನೆಯೊಂದಿಗೆ ನೇಮಕಾತಿ ನಡೆಸಲಾಗಿರುತ್ತದೆ ಅಲ್ಲದೆ ಮುಖ್ಯಪೇದೆ ಎಎಸ್ಐ ಪಿಎಸ್ಐ ಮುಂಬಡ್ತಿ ಹುದ್ದೆಗಳು ರಿಕ್ತವಾದಾಗ ಸೇವಾ ಜ್ಯೇಷ್ಠತೆ ಹಾಗೂ ಅರ್ಹತೆ ಹೊಂದಿದ ಸಿಬ್ಬಂದಿಗಳಿಗೆ ಮುಂಬಡ್ತಿ ನೀಡಿ ಭರ್ತಿ ಮಾಡಲಾಗುತ್ತಿರುತ್ತದೆ ಕಳೆದ ಐದು ವರ್ಷಗಳಲ್ಲಿ ನಡೆಸಲಾದ ನೇಮಕಾತಿ ವಿವರಣಾ ಪಟ್ಟಿಯನ್ನು ಅನುಬಂಧ ಆದಲ್ಲಿ ಇರಿಸಲಾಗಿದೆ ಅಂತ ಹೇಳಿದ್ದಾರೆ ಸೊಡ್ರಿ ಅನುಬಂಧ ಎಲ್ಲಿ ಏನಪ್ಪ ಅಂದ್ರೆ ಕರ್ನಾಟಕ ಪೊಲೀಸ್ ಸ್ಟ್ರೆಂತ್ ಎಷ್ಟು ಮತ್ತು ಅದರ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ ಪಿಎಸ್ಐ ಸಿವಿಲ್ ನೋಡ್ರಿ ಒಟ್ಟು ಸ್ಟ್ರೆಂತ್ ಇರೋಷ್ಟಪ್ಪ ಅಂದ್ರೆ ಮೂರು ಸಾವಿರದ ಐನೂರ ಈಗ ಟೋಟಲ್ ಸ್ಟ್ರೆಂತ್ ಇರೋದಷ್ಟಪ್ಪ ಅಂದ್ರೆ ಎರಡ್ ಸಾವಿರದ ಏಳ್ನೂರ ಎಂಬತ್ತೆರಡು ಒಟ್ಟು ಎಂಟುನೂರ ಆರು ಹದಿನಾರು ವೇಕೆನ್ಸೀಸ್ ಇದೆ ಅಂದ್ರೆ ಟೋಟಲ್ ನೋಡ್ರಿ ಎರಡ್ ಸಾವಿರದ ತೊಂಬತ್ಮೂರು ಮಹಿ ಪುರುಷರು ಮತ್ತೆ ಆರ್ನೂರ ಎಂಬತ್ತೊಂಬತ್ತು ಮಹಿಳೆಯರು ಅದೇ ತರನಾಗಿ ಐ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಸಿವೆ ನೋಡೋದಾದ್ರೆ ಸಾಂಕ್ಷನ್ ಸ್ಟ್ರೆ ಒಟ್ಟು ಎಷ್ಟಪ್ಪ ಅಂದ್ರೆ ಐದ್ ಸಾವಿರದ ಮುನ್ನೂರ ತೊಂಬತ್ತೇಳು ಅದರಲ್ಲಿ ಪುರುಷರ ಸಂಖ್ಯೆ ಐದು ಸಾವಿರದ ಐನೂರ ತೊಂಬತ್ತು ತೊಂಬತ್ಮೂರು ಮಹಿಳೆಯರ ಸಂಖ್ಯೆ ನೂರ ಎಪ್ಪತ್ತಾರು ಈಗಿರುವ ಸ್ಟ್ರೆಂತ್ ಎಷ್ಟಪ್ಪ ಅಂದ್ರೆ ಐದು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಒಟ್ಟು ನೂರ ಅರವತ್ತೆಂಟು ವೇಕೆನ್ಸೀಸ್ ಖಾಲಿ ಇದೆ ಅದೇ ತರನಾಗಿ ಹೆಡ್ ಕಾನ್ಸ್ಟೇಬಲ್ ಸಿವಿಲ್ ಅಲ್ಲಿ ನೋಡಿ ಹದಿನೇಳ ಸಾವಿರದ ಎಂಟುನೂರ ಮೂವತ್ತೇಳು ಸ್ಯಾಂಕ್ಷನ್ ಸ್ಟ್ರಂಥ ಪುರುಷ ಅಭ್ಯರ್ಥಿಗಳು ಹದಿನೈದು ಸಾವಿರದ ಎಂಟುನೂರ ಹದಿಮೂರು ಇದ್ದಾರೆ ಮಹಿಳಾ ಅಭ್ಯರ್ಥಿಗಳು ಒಂದ್ ಸಾವಿರದ ಏಳುನೂರ ಹದಿನಾರು ಇದಾರೆ ಒಟ್ಟು ನೋರಿ ಹದಿನೇಳು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಹುದ್ದೆಗಳು ಭರ್ತಿಯಾಗಿದ್ರೆ ಮುನ್ನೂರ ಎಂಟು ಹುದ್ದೆಗಳು ಖಾಲಿ ಇವೆ ಅದೇ ತರನಾಗಿ ಪಿ ಸಿ ಸಿವಿಲ್ ಅನ್ನು ನೋಡೋದಾದ್ರೆ ಒಟ್ಟು ಮೂವತ್ ಐದ್ ಸಾವಿರದ ಐವತ್ತೇಳು ಸ್ಯಾಂಕ್ಷನ್ ಸ್ಟ್ರೆಂಟ್ ಅದರಲ್ಲಿ ಹುದ್ದೆಗಳು ಭರ್ತಿಯಾಗಿವೆ ಜೊತೆಗೆ ನೋಡ್ರಿ ಆರ್ ಸಾವಿರದ ಸಾರಿ ಇಪ್ಪತ್ತೈದು ಸಾವಿರದ ಎಂಟುನೂರ ತೊಂಬತ್ತು ಏನಪ್ಪ ಅಂದ್ರೆ ಪುರುಷರಿದ್ರೆ ಆರ್ ಸಾವಿರದ ಇಪ್ಪತ್ತೊಂದು ಮಹಿಳೆಯರಿದ್ದಾರೆ ಒಟ್ಟು ಮೂವತ್ತೊಂದು ಸಾವಿರದ ಒಂಬೈನೂರ ಹನ್ನೊಂದು ಹುದ್ದೆಗಳು ಭರ್ತಿಯಾಗಿದೆ ಉಳಿದಂತೆ ಮೂರ್ ಸಾವಿರದ ಮುನ್ನೂರ ಮುನ್ನೂರಗಳು ಖಾಲಿ ಇವೆ ಪಿಎಸ್ಐ ಇಂಟೆಲಿಜೆನ್ಸ್ ಅಲ್ಲಿ ನೋಡ್ರಿ ಟೋಟಲ್ ಸ್ಟ್ರೆಂತ್ ಎಷ್ಟಪ್ಪ ಅಂದ್ರೆ ನೂರು ಪುರುಷರು ಎಪ್ಪತ್ತೈದು ಎಪ್ಪತ್ತೈದ ಮಹಿಳೆಯರು ಹದಿನೆಂಟು ಹದಿನೆಂಟಿದ್ದಾರೆ ಒಟ್ಟು ತೊಂಬತ್ ಮೂರು ಹುದ್ದೆಗಳು ಭರ್ತಿಯಾಗಿವೆ ಉಳಿದಂತೆ ಏಳು ಹುದ್ದೆಗಳು ಖಾಲಿ ಇವೆ ಆರ್ ಎಸ್ಐ ಸಿಆರ್ ಡಿಆರ್ ನೋಡ್ರಿ ಟೋಟಲ್ ಸ್ಟ್ರೆಂತ್ ಇರೋದು ನಾಲ್ಕನೂರ ತೊಂಬತ್ತೇಳು ಮುನ್ನೂರ ಅರವತ್ತೆರಡು ಪುರುಷ ಅಭ್ಯರ್ಥಿಗಳಿದ್ದಾರೆ ಟೋಟಲ್ ಮುನ್ನೂರ ಅರವತ್ತೆರಡು ಜನ ಮಾತ್ರ ಇರೋದು ಉಳಿದಂತೆ ನೂರ ಮೂವತ್ತೈದು ಹುದ್ದೆಗಳು ಖಾಲಿ ಇವೆ ಎಆರ್ಎಸ್ಐ ಸಿಆರ್ಡಿಆರ್ ಅಲ್ಲಿ ನೋಡ್ರಿ ಎರಡ್ ಸಾವಿರದ ಒಂದು ಹದಿನೈದು ಟೋಟಲ್ ಸ್ಟ್ರೆಂತ್ ಇರೋದ್ರಿಂದ ಅದರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಏನಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿದ್ದಾರೆ ಉಳಿದಂತೆ ತೊಂಬತ್ತಾರು ವೇಕೆನ್ಸಿ ಖಾಲಿ ಇದ್ದಾವೆ ಇದಾದ್ಮೇಲೆ ನೋಡ್ರಿ ಎಎಚ್ ಸಿಆರ್ಡಿಆರ್ ಅಲ್ಲಿ ಟೋಟಲ್ ಸ್ಟ್ರೆಂತ್ ಅಥವಾ ಸ್ಯಾಂಕ್ಷನ್ ಸ್ಟ್ರೆಂತ್ ಇರೋದಷ್ಟು ಆರ್ ಸಾವಿರದ ಮುನ್ನೂರ ಎಂಬತ್ತೇಳು ಪುರುಷ ಅಭ್ಯರ್ಥಿಗಳ ಈಗ ನೋಡ್ರಿ ಐದು ಸಾವಿರದ ಒಂಬೈನೂರ ಹನ್ನೆರಡು ಕೆಲಸ ಮಾಡ್ತಿದ್ರೆ ಯಾರೇ ಮಹಿಳಾ ಅಭ್ಯರ್ಥಿಗಳಿಲ್ಲ ಹಾಗಾಗಿ ನಾಲ್ಕುನೂರ ಎಪ್ಪತ್ತೈದು ಹುದ್ದೆಗಳು ಖಾಲಿ ಇವೆ ಎಪಿಸಿಆರ್ಡಿಆರ್ ನಾವು ನೋಡೋದಾದ್ರೆ ಹದಿಮೂರು ಸಾವಿರದ ಆರ್ನೂರ ಹದಿನಾಲ್ಕು ಸ್ಯಾಂಕ್ಷನ್ಸ್ ಅಂತೂ ಅದರಲ್ಲಿ ಒಂಬತ್ತು ಸಾವಿರದ ಏಳುನೂರಗಳು ಭರ್ತಿಯಾಗಿವೆ ಮಹಿಳಾ ಅಭ್ಯರ್ಥಿಗಳಿಲ್ಲ ಹಾಗಾಗಿ ನೋಡ್ರಿ ಮೂರು ಸಾವಿರದ ಎಂಟುನೂರ ಎಪ್ಪತ್ತೆರಡು ಹುದ್ದೆಗಳು ಖಾಲಿ ಇವೆ ಪಿಎಸ್ಐ ಎಫ್ ಪಿಬಿ ಐವತ್ಮೂರು ಹುದ್ದೆಗಳು ಸ್ಯಾಂಕ್ಷನ್ ಆಗಿದ್ರೆ ಮೂವತ್ತಾರು ಪುರುಷ ಅಭ್ಯರ್ಥಿಗಳು ಐದು ಮಹಿಳಾ ಅಭ್ಯರ್ಥಿಗಳು ಒಟ್ಟು ನಲವತ್ತೊಂದು ಹುದ್ದೆಗಳು ಭರ್ತಿ ಆಗಿವೆ ಹನ್ನೆರಡು ಹುದ್ದೆಗಳು ಇಲ್ಲಿ ಖಾಲಿ ಇದೆ ಅದೇ ತರ ನೋಡ್ರಿ ಎಎಸ್ಐ ಎಫ್ ಪಿ ಬಿ ಇದ್ರಲ್ಲಿ ಏನಪ್ಪ ಅಂದ್ರೆ ಹನ್ನೊಂದು ಹುದ್ದೆಗಳ ಸ್ಯಾಂಕ್ಷನ್ ಇರೋದು ಯಾವುದೂ ಕೂಡ ಭರ್ತಿ ಆಗಿಲ್ಲ ಹಾಗಾಗಿ ಹನ್ನೊಂದು ಹುದ್ದೆಗಳು ಖಾಲಿ ಇವೆ ಎಚ್ ಸಿ ಎಫ್ ಪಿಬಿ ಮೂವತ್ಮೂರು ಹುದ್ದೆಗಳು ಸ್ಯಾಂಕ್ಷನ್ ಆಗಿದೆ ಅದರಲ್ಲಿ ಪುರುಷರು ಇಪ್ಪತ್ತೆಂಟು ಮಹಿಳೆಯರು ಇಬ್ರು ಭರ್ತಿ ಮಾಡಿದರೆ ಇನ್ನು ಉಳಿದಂತೆ ಮೂರು ಹುದ್ದೆಗಳು ಖಾಲಿ ಇವೆ ಪಿಸಿ ಎಫ್ ಪಿ ಬಿ ಹುದ್ದೆಗಳು ಸ್ಯಾಂಕ್ಷನ್ ಆಗಿದ್ರೆ ಐದು ಮಹಿಳಾ ಅಭ್ಯರ್ಥಿಗಳು ಫಿಲ್ ಮಾಡಿದರೆ ಉಳಿದಂತೆ ಐದು ಹುದ್ದೆಗಳು ಖಾಲಿ ಇವೆ ಪಿಎಸ್ಐ ವೈರ್ಲೆಸ್ ಅಲ್ಲಿ ನೋಡ್ರಿ ಟೋಟಲ್ ನೂರ ಎಂಬತ್ತೊಂದು ಟೋಟಲ್ ಹುದ್ದೆಗಳು ಪುರುಷರು ತುಂಬಿಕೊಂಡಿದ್ರೆ ಹತ್ತು ಹುದ್ದೆಗಳನ್ನ ಮಹಿಳೆಯರು ತಗೊಂಡಿದ್ರೆ ಉಳಿದಂತೆ ಇಪ್ಪತ್ತು ಹುದ್ದೆಗಳು ಇಲ್ಲಿ ಖಾಲಿ ಇವೆ ಎಸ್ ವೈರ್ಲೆಸ್ ನೋಡೋದಾದ್ರೆ ಮುನ್ನೂರ ಅರವತ್ತೇಳು ಹುದ್ದೆಗಳನ್ನ ಏನಪ್ಪ ಅಂದ್ರೆ ಸ್ಯಾಂಕ್ಷನ್ ಇದ್ರೆ ಇದರಲ್ಲಿ ಮುನ್ನೂರ ಮೂವತ್ತೇಳು ಅಭ್ಯರ್ಥಿಗಳನ್ನು ಭರ್ತಿ ಮಾಡಿದ್ರೆ ಐದು ಹುದ್ದೆಗಳನ್ನು ಮಹಿಳಾ ಅಭ್ಯರ್ಥಿಗಳು ಭರ್ತಿ ಮಾಡಿದ್ರೆ ಇನ್ನು ಇಪ್ಪತ್ತೈದು ಹುದ್ದೆಗಳು ಖಾಲಿ ಇವೆ ಎಚ್ ಸಿ ವೈರ್ಲೆಸ್ ಅಲ್ಲಿ ನೋಡ್ರಿ ಟೋಟಲ್ ಸ್ಯಾಂಕ್ಷನ್ಸ್ ಅಂತ ಇರೋದು ಪುರುಷ ಅಭ್ಯರ್ಥಿಗಳಿದ್ದಾರೆ ಮೂವತ್ತೊಂಬತ್ತು ಮಹಿಳಾ ಅಭ್ಯರ್ಥಿಗಳಿದ್ದಾರೆ ಉಳಿದಂತೆ ನೂರ ಎರಡು ವೇಕೆನ್ಸೀಸ್ ಖಾಲಿ ಇದೆ ಇದಾದ್ಮೇಲೆ ಏನಪ್ಪಾ ಅಂದ್ರೆ ಪಿಸಿ ವೈರ್ಲೆಸ್ ಸಾರಿ ಎಚ್ ಸಿ ವೈರ್ಲೆಸ್ ಆಯಿತು ಪಿಸಿ ವೈರ್ಲೆಸ್ ನೋಡೋದಾದ್ರೆ ನಾಲ್ಕು ಐವತ್ನಾಲ್ಕು ನೋಡ್ರಿ ಸ್ಯಾಂಕ್ಷನ್ ಅಂತ ಇರೋದು ಎರಡು ಎಪ್ಪತ್ತು ಪುರುಷ ಅಭ್ಯರ್ಥಿಗಳು ಭರ್ತಿ ಮಾಡಿದ್ರೆ ಹತ್ತೊಂಬತ್ತು ಮಹಿಳಾ ಅಭ್ಯರ್ಥಿಗಳು ಭರ್ತಿ ಮಾಡಿದ್ರೆ ನೂರ ಅರವತ್ತೈದು ಹುದ್ದೆಗಳು ಖಾಲಿ ಇವೆ ಅದಾದ್ಮೇಲೆ ಆರ್ಎಸ್ಐ ಆರ್ ಪಿ ನೋಡ್ರಿ ಮುನ್ನೂರ ಅರವತ್ತೊಂದು ಟೋಟಲ್ ಅಂತ ಇರೋದು ಎರಡು ನೂರ ಇಪ್ಪತ್ತೊಂದು ಪುರುಷ ಅಭ್ಯರ್ಥಿಗಳು ಭರ್ತಿ ಮಾಡಿದ್ರೆ ನಾಲ್ಕು ಹುದ್ದೆಗಳು ಮಹಿಳಾ ಅಭ್ಯರ್ಥಿಗಳು ಭರ್ತಿ ಮಾಡಿದ್ರೆ ಉಳಿದಂತೆ ನೂರ ಮೂವತ್ತಾರು ಹುದ್ದೆಗಳು ಖಾಲಿ ಇವೆ ಎಆರ್ಎಸ್ಐ ಕೆಎಸ್ಆರ್ಪಿ ಒಟ್ಟು ಒಂದ್ ಸಾವಿರದ ಎರಡ್ನೂರ ತೊಂಬತ್ತು ಹುದ್ದೆಗಳಿದ್ದು ಅದರಲ್ಲಿ ಒಂದ್ ಸಾವಿರದ ಎರಡ್ನೂರ ಹದಿನೆಂಟು ಹುದ್ದೆಗಳು ಪುರುಷರು ಭರ್ತಿ ಮಾಡಿದ್ರೆ ಉಳಿದಂತೆ ಎಪ್ಪತ್ತೆಂಟು ಹುದ್ದೆಗಳು ಖಾಲಿ ಇವೆ ಪಿ ಕೆಎಸ್ಆರ್ಪಿ ನೋಡ್ರಿ ಮೂರು ಸಾವಿರದ ಒಂಬೈನೂರ ನಲವತ್ತೆಂಟು ಹುದ್ದೆಗಳಿದ್ದು ಅದರಲ್ಲಿ ಮೂರು ಸಾವಿರದ ತೊಂಬತ್ತಾರು ಹುದ್ದೆಗಳು ಪುರುಷರು ಭರ್ತಿ ಮಾಡಿದರೆ ತೊಂಬತ್ನಾಲ್ಕು ಮಹಿಳೆಯರು ಭರ್ತಿ ಮಾಡಿದರೆ ಉಳಿದಂತೆ ನೂರ ಐವತ್ತೆಂಟು ಹುದ್ದೆಗಳು ಖಾಲಿ ಇವೆ ಆರ್ಪಿಸಿ ಕೆಎಸ್ಆರ್ಪಿ ನೋಡ್ರಿ ಎಂಟು ಸಾವಿರದ ನಲವತ್ತೇಳು ಹುದ್ದೆಗಳು ಇದ್ರೆ ಅದರಲ್ಲಿ ನೋಡ್ರಿ ನಾಲ್ಕು ಸಾವಿರದ ಎಂಟುನೂರ ಅರವತ್ತು ಹುದ್ದೆಗಳು ಪುರುಷರು ಭರ್ತಿ ಮಾಡಿದರೆ ನಲವತ್ತು ಹುದ್ದೆಗಳನ್ನು ಮಹಿಳೆಯರು ಭರ್ತಿ ಮಾಡಿದರೆ ಉಳಿದಂತೆ ಮೂರು ಸಾವಿರದ ನಲವತ್ತೇಳು ಹುದ್ದೆಗಳು ಖಾಲಿ ಇವೆ ಪಿಎಸ್ಐ ಕೆಎಸ್ಐ ಕೆ ಎಸ್ ಐ ಎಸ್ ಎಫ್ ಒಳಗ ನೋಡ್ರಿ ಎರಡ್ನೂರ ಇಪ್ಪತ್ತಾರು ಟೋಟಲ್ ಸ್ಟ್ರೆಂತ್ ನೂರ ಆರು ಭರ್ತಿ ಆಗಿವೆ ಪುರುಷರಿಂದ ಮಹಿಳೆಯರಿಂದ ಭರ್ತಿ ಆದ್ರೆ ಹುದ್ದೆಗಳು ಖಾಲಿ ಇವೆ ಎಸ್ ಐ ಕೆ ಎಸ್ ಐ ಎಸ್ ಎಫ್ ಒಳಗೆ ನೋಡ್ರಿ ಮುನ್ನೂರ ಎಪ್ಪತ್ತೆಂಟು ಟೋಟಲ್ ಸ್ಟ್ರೆಂತ್ರೆ ಅರವತ್ತು ಹುದ್ದೆಗಳು ಮಾತ್ರ ಭರ್ತಿಯಾಗಿವೆ ಉಳಿದಂತೆ ಮುನ್ನೂರ ಹದಿನೆಂಟು ಹುದ್ದೆಗಳು ಖಾಲಿ ಎಸ್ ಸಿ ಕೆ ಎಸ್ ಐ ಎಸ್ ಎಫ್ ಒಳಗೆ ನೋಡ್ರಿ ನಾಲ್ಕನೂರ ಅರವತ್ತಾರು ಹುದ್ದೆಗಳು ಇದ್ರೆ ಆದ್ರೆ ನಾಲ್ಕನೂರ ನಲ್ವತ್ತೈದು ಹುದ್ದೆಗಳು ಪುರುಷರು ಭರ್ತಿ ಮಾಡಿದ್ರೆ ಹತ್ತೊಂಬತ್ತು ಹುದ್ದೆಗಳನ್ನ ಮಹಿಳೆಯರು ಭರ್ತಿ ಮಾಡಿದ್ರೆ ಉಳಿದಂತೆ ಎರಡು ಹುದ್ದೆಗಳು ಮಾತ್ರ ಖಾಲಿ ಇವೆ ಇದಾದ್ಮೇಲೆ ನೋಡ್ರಿ ಪಿ ಸಿ ಕೆಎಸ್ಐ ಎಸ್ ಎಫ್ ಒಳಗೆ ನೋಡ್ರಿ ಒಂದ್ ಸಾವಿರದ ನಲವತ್ತಾರು ಹುದ್ದೆಗಳಿದ್ರೆ ಒಂದ್ ಸಾವಿರದ ನಾಲ್ಕನೂರ ನಲ್ವತ್ತು ಹುದ್ದೆಗಳನ್ನ ಪುರುಷರು ಭರ್ತಿ ಮಾಡಿದರೆ ನೂರ ಐವತ್ತೊಂದು ಹುದ್ದೆಗಳನ್ನ ಮಹಿಳೆಯರು ಭರ್ತಿ ಮಾಡಿದ್ರೆ ಒಟ್ಟು ನೂರ ಐವತ್ತೈದು ಹುದ್ದೆಗಳು ಖಾಲಿ ಇವೆ ಒಟ್ಟು ನೋಡ್ರಿ ಪೊಲೀಸ್ ಅಂತ ಹೇಳೋದಾದ್ರೆ ಒಂದ್ ಸಾವಿರದ ಒಂದು ಲಕ್ಷದ ಮೂರ್ ಸಾವಿರದ ಟೋಟಲ್ ಸ್ಟ್ರೆಂತ್ ಇರೋದು ಅದರಲ್ಲಿ ಎಂಬತ್ ಸಾವಿರದ ಅಭ್ಯರ್ಥಿಗಳ ಮಹಿಳಾ ಅಭ್ಯರ್ಥಿಗಳಿದ್ದಾರೆ ಒಟ್ಟು ಟೋಟಲ್ ಸ್ಟ್ರೆಂತ್ ಇಪ್ಪತ್ತಾರು ಹುದ್ದೆಗಳನ್ನು ಭರ್ತಿ ಮಾಡಿದರೆ ಉಳಿದಂತೆ ಹದಿಮೂರು ಸಾವಿರದ ಆರ್ನೂರ ಹುದ್ದೆಗಳು ಖಾಲಿ ಇದ್ದಾವೆ ಇದಾದ್ಮೇಲೆ ನೋಡ್ರಿ ರಿಕ್ರೂಟ್ಮೆಂಟ್ ಸ್ಟೇಟಸ್ ಆಫ್ ಲಾಸ್ಟ್ ಫೈವ್ ಇಯರ್ಸ್ ಕಳೆದ ಐದು ವರ್ಷದಲ್ಲಿ ಏನೇನು ರಿಕ್ರೂಟ್ಮೆಂಟ್ ಆಗಿದೆ ಅಂತ ಕೊಡ್ತಿದ್ದಾರೆ ಪಿ ಪಿಎಸ್ಐ ಸಿವಿಲ್ ಅನ್ನು ತೆಗೆದುಕೊಳ್ಳೋದ ನೋಡ್ರಿ ಫಸ್ಟ್ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನೂರ ಎಂಬ ಹದಿನೆಂಟು ಹತ್ತೊಂಬತ್ತರಲ್ಲಿ ನೂರ ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಐದನೂರ ಹನ್ನೆರಡು ಅದೇ ತರವಾಗಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನೋಡ್ರಿ ಐದನೂರೂರ ಎರಡು ಒಟ್ಟು ಒಂದ್ ಸಾವಿರದ ಎಂಟುನೂರ ಮೂವತ್ ಮೂರು ಹುದ್ದೆಗಳು ಅದೇ ಪಿ ಎಸ್ ಐ ಸಿವಿಲ್ ಮತ್ತು ಸ್ಪೋರ್ಟ್ಸ್ ಒಳಗೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಪ್ಪತ್ತು ಹುದ್ದೆಗಳನ್ನು ಭರ್ತಿ ಮಾಡಿದ್ದಾರೆ ಅದೇ ಆರ್ ಡಿ ಆರ್ ಒಳಗೆ ನೋಡ್ರಿ ಹದಿನೇಳು ಹದಿನೆಂಟರಲ್ಲಿ ಮೂವತ್ತೆಂಟು ಹದಿನೆಂಟು ಹತ್ತೊಂಬತ್ತರಲ್ಲಿ ಒಟ್ಟು ಎಸ್ ಐ ವೈರ್ಲೆಸ್ ನೋಡೋದಾದ್ರೆ ನೋಡ್ರಿ ಹದಿನೇಳು ಹದಿನೆಂಟರಲ್ಲಿ ಒಂಬತ್ತು ಹದಿನೆಂಟು ಹತ್ತೊಂಬತ್ತರಲ್ಲಿ ಒಂಬತ್ತು ಅದಾದ್ಮೇಲೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಒಟ್ಟು ನಲವತ್ನಾಲ್ಕು ಹುದ್ದೆಗಳನ್ನು ಅವರು ಭರ್ತಿ ಮಾಡಿದ್ದಾರೆ ಸ್ಪೆಷಲ್ ಆರ್ಎಸ್ಐ ಕೆಎಸ್ಆರ್ಪಿ ಐಆರ್ ಒಳಗೆ ನೋಡ್ರಿ ಹದಿನೇಳು ಹದಿನೆಂಟರಲ್ಲಿ ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಹದಿನೇಳು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಐವತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎರಡರಲ್ಲಿ ಒಟ್ಟು ನೂರ ನಲವತ್ತೆಂಟು ಇದಾದ್ಮೇಲೆ ಐ ಎಫ್ ಪಿ ಬಿ ಒಳಗಡೆ ನೋಡ್ರಿ ಹದಿನೇಳು ಹದಿನೆಂಟರಲ್ಲಿ ಐದು ಹದಿನೆಂಟು ಹತ್ತೊಂಬತ್ತರಲ್ಲಿ ಐದು ಒಟ್ಟು ಹತ್ತು ಹುದ್ದೆಗಳನ್ನು ಅವರು ಭರ್ತಿ ಪಿ ಎಸ್ ಐ ಸ್ಟೇಟ್ ಇಂಟೆಲಿಜೆನ್ಸ್ ನೋಡ್ರಿ ಹದಿನೇಳು ಹದಿನೆಂಟರಲ್ಲಿ ನಲವತ್ಮೂರು ಹುದ್ದೆಗಳನ್ನು ಭರ್ತಿ ಮಾಡಿದರೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಹುದ್ದೆಗಳನ್ನು ಭರ್ತಿ ಮಾಡಿದರೆ ಒಟ್ಟು ಅರವತ್ತೆರಡು ಹುದ್ದೆಗಳನ್ನು ಭರ್ತಿ ಮಾಡಿದರೆ ಡಿ ಎಸ್ ಐ ಸಿ ಐ ಡಿ ಒಳಗೆ ನೋಡ್ರಿ ಹದಿನೇಳು ಹದಿನೆಂಟರಲ್ಲಿ ಹನ್ನೆರಡು ಹದಿನೆಂಟು ಹತ್ತೊಂಬತ್ತರಲ್ಲಿ ಹನ್ನೆರಡು ಒಟ್ಟು ಇಪ್ಪತ್ನಾಲ್ಕು ಹುದ್ದೆಗಳನ್ನ ಭರ್ತಿ ಮಾಡಿದ್ದಾರೆ ಸೊ ವರ್ಷವಾರು ನಾವು ನೋಡೋದಾದ್ರೆ ಪಿ ಎಸ್ ಐ ಹುದ್ದೆಗಳನ್ನ ಹದಿನೇಳು ಹದಿನೆಂಟರಲ್ಲಿ ಮುನ್ನೂರ ಮೂವತ್ತಾರು ಹದಿನೆಂಟು ಹತ್ತೊಂಬತ್ತರಲ್ಲಿ ಮುನ್ನೂರ ನಲ್ವತ್ತಾರು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆರುನೂರ ಮೂರು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನೂರ ಅರವತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಒಂದ್ ಸಾವಿರದ ಒಂದೂರ ಎಪ್ಪತ್ತೊಂದು ಒಟ್ಟು ಎರಡ್ ಸಾವಿರದ ಆರ್ನೂರ ಹದಿನೆಂಟು ಹುದ್ದೆಗಳಲ್ಲಿ ಭರ್ತಿಯಾಗಿದ್ದಾವೆ ಅದೇ ಪಿ ಸಿ ಹುದ್ದೆಗಳನ್ನ ನಾವು ನೋಡೋದಾದ್ರೆ ನೋಡ್ರಿ ಪಿಸಿ ಸಿವಿಲ್ ಹುದ್ದೆಗಳು ನೋಡ್ರಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಮೂರ್ ಸಾವಿರದ ಮೂವತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರೂರಲ್ಲಿ ಮೂರ್ ಸಾವಿರದ ಐದನೂರ ಮೂವತ್ತ್ ಮೂರು ಪ್ಲಸ್ ಮುನ್ನೂರ ಎಂಬತ್ತೇಳು ಇಪ್ಪತ್ತೆರಡು ಇಪ್ಪತ್ಮೂರಲ್ಲಿ ಹದಿನೈದು ತೊಂಬತ್ತೊಂದು ಒಟ್ಟು ಹದಿನಾರನೂರ ಹದಿನಾರು ಆರ್ನೂರ ನಲ್ವತ್ತೊಂದು ಹುದ್ದೆಗಳನ್ನ ಭರ್ತಿ ಮಾಡಿದ್ದಾರೆ ಅದೇ ಪಿಸಿ ಸಿವಿಲ್ ಸ್ಪೋರ್ಟ್ಸ್ ಅನ್ನ ನೋಡುದಾದ್ರೆ ನೋಡ್ರಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎಂಬತ್ತು ಹುದ್ದೆಗಳನ್ನು ಭರ್ತಿ ಮಾಡಿದರೆ ಎಪಿಸಿ ಸಿಆರ್ಡಿಆರ್ ಹುದ್ದೆಗಳನ್ನು ನೋಡಿದ್ರೆ ಹದಿನೇಳು ಹದಿನೆಂಟರಲ್ಲಿ ಎರಡು ಸಾವಿರದ ಮೂವತ್ತೆಂಟು ಹದಿನೆಂಟು ಹತ್ತೊಂಬತ್ತರಲ್ಲಿ ಏಳುನೂರ ಎಂಬತ್ತೊಂದು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಒಂದು ಸಾವಿರದ ಎಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಒಂದು ಸಾವಿರದ ನಾಲ್ಕುನೂರ ನಾಲ್ಕನೂರ ಉಳಿದಂತೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಮೂರು ಸಾವಿರದ ನಾಲ್ಕುನೂರ ನಾಲ್ಕು ಒಟ್ಟು ಒಂಬತ್ತು ಸಾವಿರದ ಎರಡು ನೂರ ಇದಾದ್ಮೇಲೆ ನೋಡ್ರಿ ಸ್ಪೆಷಲ್ ಆರ್ ಪಿ ಸಿ ಪಿ ಸಿ ಒಳಗಡೆ ಹದಿನೇಳು ಹದಿನೆಂಟರಲ್ಲಿ ಒಂಬೈನೂರ ಅರವತ್ಮೂರು ಹದಿನೆಂಟು ಹತ್ತೊಂಬತ್ತ ಹದಿನೆಂಟು ಹತ್ತೊಂಬತ್ತರಲ್ಲಿ ಒಂದ್ ಸಾವಿರದ ನಾಲ್ಕನೂರ ನಾಲ್ಕು ಹತ್ತೊಂಬತ್ತು ಇಪ್ಪತ್ತರಲ್ಲಿ ನೂರ ಮೂವತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸಾವಿರದ ಸಾವಿರದ ನಲ್ವತ್ತೊಂಬತ್ತು ಸಾರಿ ಎಪ್ಪತ್ತೆರಡು ಒಟ್ಟು ಐದು ಸಾವಿರದ ಎಪ್ಪತ್ತೆಂಟು ಹುದ್ದೆಗಳನ್ನ ಭರ್ತಿ ಮಾಡಿದ್ರೆ ಯಾವುದು ಸ್ಪೆಷಲ್ ಆರ್ ಪಿ ಸಿ ಕೆ ಎಸ್ ಆರ್ ಪಿ ಒಳಗಡೆ ಅದೇ ನೋಡ್ರಿ ಸ್ಪೆಷಲ್ ಆರ್ ಪಿ ಸಿ ಐ ಆರ್ ಪಿ ಒಳಗಡೆ ಹದಿನೇಳು ಹದಿನೆಂಟರಲ್ಲಿ ಮುನ್ನೂರ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತರಲ್ಲಿ ನೂರ ಒಂಬತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎಪ್ಪತ್ತೊಂಬತ್ತು ಒಟ್ಟು ಐನೂರ ಏಳು ಹುದ್ದೆಗಳನ್ನು ಭರ್ತಿ ಮಾಡಿದರೆ ಪಿಸಿ ವೈರ್ಲೆಸ್ ಅಲ್ಲಿ ಒಂದು ಹುದ್ದೆನೂ ಭರ್ತಿ ಮಾಡಿಲ್ಲ ಪಿಸಿ ಎಫ್ ಬಿ ಬಿ ಒಳಗೆ ನೋಡ್ರಿ ಹದಿನೇಳು ಹದಿನೆಂಟರಲ್ಲಿ ಆರು ಆರೇ ಹುದ್ದೆಗಳನ್ನು ಭರ್ತಿ ಮಾಡಿದರೆ ಪಿಸಿ ಕೆಎಸ್ಐ ಎಫ್ ಒಳಗಡೆ ನೋಡ್ರಿ ಹದಿನೇಳು ಹದಿನೆಂಟರಲ್ಲಿ ಮುನ್ನೂರ ತೊಂಬತ್ತೈದು ಹದಿನೆಂಟು ಹತ್ತೊಂಬತ್ತರಲ್ಲಿ ನಾಲ್ಕನೂರ ಒಟ್ಟು ಎಂಟುನೂರ ಮೂವತ್ತಾರು ಹುದ್ದೆಗಳನ್ನು ಭರ್ತಿ ಮಾಡಿದ್ದಾರೆ ಅದೇ ತರ ನೋಡ್ರಿ ನಾವು ಇಲಾಖೆವಾರು ಅಥವಾ ವರ್ಷವಾರು ಮಾಹಿತಿಯನ್ನು ನೋಡೋದಾದ್ರೆ

ಈ ಎಫ್ಎಸ್ಎಲ್ ರಿಕ್ರೂಟ್ ಮೆಂಟ್ ಅನ್ನು ನೋಡಿದ್ರೆ ಸೈಂಟಿಫಿಕ್ ಆಫೀಸರ್ಸ್ನ ಕಳೆದ ಐದು ವರ್ಷದಲ್ಲಿ ನೂರ ಎಂಬತ್ತೇಳು ಸೈನ್ಸ್ ಸೀನ್ ಆಫ್ ಕ್ರೈಮ್ ಆಫೀಸರ್ ಕಳೆದ ಐದು ವರ್ಷಗಳಲ್ಲಿ ಆರು ಲ್ಯಾಬ್ ಅಸಿಸ್ಟೆಂಟ್ ಫೋಟೋಗ್ರಾಫಿ ಕಳೆದ ಐದು ವರ್ಷಗಳಲ್ಲಿ ಒಂದು ಹುದ್ದೆಗಳನ್ನು ಇಇಜಿ ಟೆಕ್ನಿಷಿಯನ್ಸ್ ಕಳೆದ ಐದು ವರ್ಷಗಳಲ್ಲಿ ಏಳು ಲ್ಯಾಬ್ ಅಟೆಂಡರ್ ಕಳೆದ ಐದು ವರ್ಷಗಳಲ್ಲಿ ಮೂವತ್ತು ಏಳು ಒಟ್ಟು ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳನ್ನು ಭರ್ತಿ ಮಾಡಿದ್ದಾರೆ ಫಾಲೋವರ್ಸ್ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎರಡು ಹುದ್ದೆಗಳನ್ನು ಭರ್ತಿ ಮಾಡಿದ್ದಾರೆ ಇದಾದ್ಮೇಲೆ ನೋಡ್ರಿ ಇದ್ರ ಬಗ್ಗೆ ಅವ್ರ ಅಂದ್ರೆ ಇನ್ನೂ ಮಾಹಿತಿನ ಕೊಡ್ತಾ ಹೋಗಿದ್ದಾರೆ ಇದಿಷ್ಟು ಹುದ್ದೆಗಳನ್ನ ಏನಪ್ಪ ಅಂದ್ರೆ ಕಳೆದ ಐದು ವರ್ಷಗಳಲ್ಲಿ ಏನ್ ಮಾಡಿದಾರೆ ಭರ್ತಿ ಮಾಡಿದ್ರೆ ಪಿಎಸ್ಐ ಮತ್ತೆ ಪಿಸಿ ಹುದ್ದೆಗಳೇನಿದೆ ಇವುಗಳನ್ನ ಏನಪ್ಪಾ ಅಂದ್ರೆ ಪಿಸಿ ಹುದ್ದೆಗಳನ್ನ ಕಳೆದ ಐದು ವರ್ಷಗಳಲ್ಲಿ ಎಷ್ಟಪ್ಪ ಅಂದ್ರೆ ಹುದ್ದೆಗಳನ್ನ ಭರ್ತಿ ಮಾಡಿದ್ರೆ ಪಿಎಸ್ಐ ನೋಡ್ರಿ ಕಳೆದ ಐದು ವರ್ಷಗಳಲ್ಲಿ ಒಟ್ಟು ಎಷ್ಟು ಹುದ್ದೆಗಳನ್ನ ಭರ್ತಿ ಮಾಡಿದ್ರಂದ್ರೆ ಎರಡು ಸಾವಿರದ ಆರ್ನೂರ ಹದಿನೆಂಟು ಹುದ್ದೆಗಳನ್ನು ಭರ್ತಿ ಮಾಡಿದ್ದಾರೆ ಜೊತೆಗೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಭರ್ತಿ ಮಾಡಿದ್ವಿ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ ಇದೇ ತರಹ ಉಪಯುಕ್ತ ಮಾಹಿತಿನ ನಾವು ನಿಮಗೆ ಕೊಡ್ತಿರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ ಥ್ಯಾಂಕ್ ಯು